ಇಲ್ಲ, ಈಗ ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ. ಕೈಯಲ್ಲಿರಬಹುದು, ಆದ್ರೆ ನಾಗ ಯುವರಾಣಿಗೆ ಏನಾದ್ರೂ ತೊಂದರೆ ಆದ್ರೆ ಅವ್ರ ಕಾವಲಿಗೆ ಈ ನಾಗ ಯೋಧ ಇರ್ತಾನೆ ಅನ್ನೋದನ್ನ ಮರಿಬೇಡ. ಶಿವರಾಣಿ, ನೀವಿರೋ ಜಾಗ ಇದೆಲ್ಲ, ಬನ್ನಿ. ಅಯ್ಯೋ, ಅರ್ಜುನ್ ಅವರಿಂದ ದೂರ ಆಗಿ ನಾನು ಎಷ್ಟೊತ್ತಾಯ್ತು? ಎಲ್ಲಿ ಹೋಗಿದ್ರಿ ನೀವು? ನಾನು ಎಲ್ಲಿಗೆ ಹೋಗ್ಲಿ? ಏನ್ರಿ ನೀವು ಇದಕ್ಕಿದಾಗೆ ಮಾಯ ಆಗ್ತೀರಾ, ಇದಕ್ಕಿದಾಗೆ ಪ್ರತ್ಯಕ್ಷ ಆಗ್ತೀರಾ? ನನಗೆ ಯಾಕೋ ನೀವೇನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದೀರಾ ಅನ್ನಿಸ್ತಾ ಇದೆ. ನಿಮಗೆ ಹೇಳಿದಿರೋ ರಹಸ್ಯ ನನ್ನ ಹತ್ರ ಏನಿದೆ ಅರ್ಜುನ್ ಅವರೇ? ಏನಿದೆ ಅನ್ನೋದನ್ನ ನೀವ್ ಹೇಳ್ಬೇಕು. ಯಾವ ರಹಸ್ಯನು ಇಲ್ಲ ಅಂತ ಹೇಳಿದ್ನಲ್ಲ. ಅದ್ ಗೊತ್ತು ಬಿಡ್ರಿ. ಅಲ್ಲ, ನಿಮ್ಮನ್ನ ಎಲ್ಲೆಲ್ಲಂತ ಹುಡ್ಕೋದ್ ನಾನು? ಎಲ್ಲೆಲ್ಲಿ ಹುಡುಕುದ್ರಿ? ಇಡೀ ಪಾರ್ಕ್ ಹುಡುಕ್ತೆ, ಪಾರ್ಕ್ ಹೊರಗಡೆ ಹುಡುಕ್ತೆ, ಮನೇಲಿ ಬಂದು ಹುಡುಕ್ತೆ, ಆಶ್ರಮಕ್ಕೂ ಹೋಗಿ ಎಲ್ಲಾ ಕಡೆ ಹುಡುಕಾಡ್ದೆ. ಈ ಹುಡುಗಿ ಸಾಕಾಗೋಯ್ತು, ಸುಸ್ತಾಗಿತ್ತು, ಹಾಗೆ ಮಲಗ್ಬಿಟ್ಟೆ. ನೀವು ಬಂದು ಎಬ್ಬಿಸ್ದಾಗ ಎಚ್ಚರಿಕೆ ಆಗಿತ್ತು. ಹೌದು, ಎಲ್ಲಿ ಹೋಗಿದ್ರಿ ನೀವು? ನಾನು ಇನ್ನಲ್ಲಿಗೆ ಹೋಗ್ಲಿ, ಪಾರ್ಕ್ ಅಲ್ಲೇ ಇದ್ದೆ. ಸುಳ್ಳು ಹೇಳ್ಬೇಡಿ ನೀವು, ನಾನು ಈ ಪಾರ್ಕ್ ಅನ್ನ 10 ಸಲ ಹುಡುಕಿದ್ದೀನಿ. ಯಾಕ್ರಿ ಡಲ್ ಆಗಿದ್ದೀರಾ? ಸುತ್ತಾಡಿ ಸುತ್ತಾಡಿ ಸುಸ್ತಾಗೋಗಿದೆ. ನನಗೆ ಸುಸ್ತಾಗಿದೆ, ನಿಮಗಾಗದೆ ಇರುತ್ತಾ? ಅಚ್ಚರಿ, ಎಲ್ಲಿಗೆ ಹೋಗೋಣ ಈಗ? ಮನೆಗೆ ಹೋಗೋಣ, ಯಾಕೋ ನನಗೆ ವಿಶ್ರಾಂತಿ ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಅಮೃತ ಅವರ. ಸಾರಿ ಕಣ್ರಿ. ಅರ್ಜುನ್ ಅವರೇ, ನೀವ್ಯಾ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನ ಒಂದು ಸಣ್ಣ ಹುಡುಗಾಟದಿಂದ ಇಷ್ಟೊಂದೆಲ್ಲ ಅವಾಂತರ ಆಗೋಯ್ತು ನೋಡಿ. ಪರವಾಗಿಲ್ಲ, ನಾನು ಅದನ್ನೆಲ್ಲ ಅವಾಗಲೇ ಮರೆತುಬಿಟ್ಟೆ. ಸರಿ. ಯಾರನ್ನು ಬೇಕಾದರೂ ಅರ್ಥ ಮಾಡ್ಕೋಬೋದು, ಆದರೆ ಈ ಅಮೃತನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಎಲ್ಲರೂ ನನ್ನ ಹಿಡ್ತಕ್ಕೆ ತಗೊಂಡೆ, ಆದರೆ ಇವಳು ಮಾತ್ರ ನನ್ನ ಹಿಡ್ತಕ್ಕೆ ಸಿಗ್ತಾನೇ ಇಲ್ಲ. ಎಲ್ಲಿ ಹೋದ್ಲಿ ಇವಳು? ಅರ್ಜುನ್ ಇವಳು ನೋಡಿಕೊಂಡು ಅವನಿಲ್ಗೋದ? ಯಾರನ್ನ ಕಾಯ್ತಾ ಇದ್ದಾಳೆ ಇವಳು? ಹಾ ಅಮ್ಮ,
ಅಮ್ಮ ಯಾರು ಹೀಗೆ ಕಾಯ್ತಾ ಇದೆಯಾ? ಯಾರನ್ನ ಕಾಯಿಲಿ? ಅರ್ಜುನ್ ಅಮೃತನ. ಎಲ್ಲಿಗೆ ಹೋದ್ರು ಅವರು? ಎಲ್ಲೂ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋದ್ರು. ಸ್ವಲ್ಪ ಮುಂಚೆ ಅರ್ಜುನ್ ಬಂದು ಅಮೃತ ಎಲ್ಲಿ ಅಂತ ಕೇಳ್ದ. ಆದ್ರೆ ಈ ಅಮೃತ ಎಲ್ಗೋದ್ಲು ಅದೇ ಗೊತ್ತಾಗ್ತಿಲ್ವಲ್ಲ. ಅರೆ ಅಮೃತನ ನೋಡಿದ್ರೆ ಏನು ಆಗ್ಲೇ ಇಲ್ಲ ಅನ್ನೋ ಹಾಗೆ ಬರ್ತಾ ಇದ್ದಾಳಲ್ಲ. ಏ ಅರ್ಜುನ್, ಆಗ್ಲೇ ನಾನು ನಿನ್ನ ಕೂಗ್ತಾ ಇದ್ದೆ, ನೀನ್ ಮಾತ್ರ ಕೇಳಿಸ್ತರು ಕೇಳ್ತಿರೋ ರೀತಿ ಹೋದೆ ಅಲ್ವಾ? ಅಯ್ಯೋ ಅಜ್ಜಿ, ಅಮೃತ ಅವ್ರು ಸಿಕ್ಕಿಲ್ಲ ಅನ್ನೋ ಆತಂಕದಲ್ಲಿ ನನ್ಗೆ ನಿನ್ ಕೂಗಿದ್ದ ಕೇಳಿಸ್ಲಿಲ್ಲ. ಸಾಕು, ಕಣ್ಣು ಬಿಟ್ರೆ ಅಮೃತ, ಬಾಯ್ ಬಿಟ್ರೆ ಅಮೃತ, ನಿನ್ ಮೂಲ ಮಂತ್ರನೇ ಅಮೃತ ಆಗ್ಬಿಟ್ಟಿದೆ ಅಲ್ವಾ? ಅಜ್ಜಿ, ಅಮೃತ ಅವ್ರು ನನ್ ಬಿಟ್ರೆ ಯಾರಿದ್ದಾರೆ? ಹೌದಪ್ಪ, ಯಾರು ಇಲ್ಲ ಬಿಡು. ಇಲ್ಲ, ಈ ಅಮೃತ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅನ್ನೋದು ನಾನು ತಿಳಿದುಕೊಳ್ಳೇಬೇಕು. ಹೌದು, ಅಮೃತ ನಿನಗೆ ಎಲ್ಲಿ ಸಿಕ್ಕದ್ಲು? ಸಿಗೋದಕ್ಕೆ ಅವರೆಲ್ಲಾದರೂ ಹೋಗಿದ್ರೆ ತಾನೆ. ಅಂದ್ರೆ ಅವ್ರು ಅದೇ ಪಾರ್ಕಲ್ಲಿದ್ರು, ನಾನೇ ಸರಿಯಾಗಿ ಹುಡುಕ್ದೆ ಗಾಬರಿಲಿ ಹಾಗೆ ಬಂದ್ಬಿಟ್ಟಿದ್ದೆ. ಅಂದ್ರೆ ನನ್ನಿಂದ ಕಾಪಾಡ್ದನು ಇವನಲ್ಲ, ಹಾಗಾದ್ರೆ ಅವನು ಯಾರು? ಸದ್ಯ ನಿಮ್ಮಿಬ್ಬರಿಗೂ ಏನು ತೊಂದರೆ ಆಗ್ತಲೇ ಮನೆಗೆ ಬಂದ್ರಲ್ಲ, ಅದೇ ನನಗೆ ಸಂತೋಷ. ಬನ್ನಿ ಒಳಗಡೆ. ಅರೆ, ಇವನು ಪಾರ್ಕ್ನಲ್ಲಿ ಇಲ್ಲ ಅಂದ್ರೆ ಅವನ ಕಾಪಾಡ್ದವ್ರು ಯಾರು? ಅಮೃತನ ಅಲ್ಲಿ ಕಾಪಾಡ್ದ ನಾಗ ಯೋಧ ಯಾರು? ನೋಡೋದಕ್ಕೆ ಅರ್ಜುನ್ ತರನೇ ಇದ್ದ. ಇವನು ಅವನು ಇಬ್ರು ಒಂದೇನಾ ಅಥವಾ ಬೇರೆ ಬೇರೆನಾ? ಒಂದು ಅರ್ಥ ಆಗ್ತಾ ಇಲ್ಲ. ರುದ್ರಮಾಬ. ಅಮೃತ, ನಿಮ್ಮನ್ನ ಅಜ್ಜಿ ಕರೀತಾ ಇದ್ದಾರೆ. ಹೌದಾ? ಎಲ್ಲ ಮಾಯಾ ಬಜಾರ್ ಸಿನಿಮಾ ತರ ಇದೆ. ಇಲ್ಲ, ನಾಗಮಣಿನ ನನಗೆ ಕೊಡಬೇಕಾಗುತ್ತೆ ಅಂತ ಆ ವಿಷ್ಣುನಿಗೆ ಏನೋ ಮಾಡ್ತಾ ಇದ್ದಾನೆ. ಅವನಿಂದ ನಾಗಮಣಿನ ಹೇಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬಾ ದಿನ ನಡೆಯೋದಿಲ್ಲ. ಕಡೆಗೆ ಜೇಡ ತಾನೇಳದ ಬಲೆಲೆ ಪ್ರಾಣ ಬಿಡೋದು. ಏನಜ್ಜಿ, ಏನ್ ನಿನ್ ಮಾತಿನ ಅರ್ಥ? ಅಮೃತ ಅವನು ಯಾಕೆ ಹಾಕಿ ದಿಟ್ಟಿಸಿ ನೋಡ್ತಾ ಇದೀಯ? ಶಾಸ್ತ್ರಿಗಳು ಇವಳನ್ನ ನಾಗಿನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಯಾರು ಇವಳು? ಶಾಸ್ತ್ರಿಗಳು ಪರೀಕ್ಷೆ ಮಾಡಿ ಏನಂತ ಹೇಳಿದ್ರು? ಅಜ್ಜಿ, ಇನ್ನೂ ನಿನ್ನ ಸಂದೇಹ ಪರಿಹಾರ ಆಗಿಲ್ವಾ? ನೀನು ಹೇಳ್ದಾಗೆ ಅವ್ರು ನಾಗಿಣಿ ಆಗಿದ್ರೆ ನಾನು ಯಾಕೆ ಪಕ್ಕದಲ್ಲಿ ಕೂರಿಸ್ಕೊಂಡು ಇಷ್ಟು ಪ್ರೀತಿಯಿಂದ ಕರ್ಕೊಂಡು ಬರ್ತಾ ಇದ್ದೆ? ಇವರು ಅಮೃತ ಅವರೇ, ಶಾಸ್ತ್ರಿಗಳೇ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಕಳಿಸಿದ್ರು. ಅಜ್ಜಿ, ಅನುಮಾನದಿಂದ ಪ್ರಪಂಚನ ನೋಡಿದ್ರೆ ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಹೌದಪ್ಪ, ಪ್ರೀತಿ ಅನ್ನೋದು ಬಣ್ಣದ ಕನ್ನಡಕ ಇದ್ದ ಹಾಗೆ, ಅದನ್ನ ಹಾಕೊಂಡವ್ರಿಗೆ ಎಲ್ಲನ ಬಣ್ಣ ಬಣ್ಣವಾಗೇ ಕಾಣುತ್ತೆ. ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಮನಸ್ಥಿತಿ,
ಸರಿಯಾಗಿಲ್ಲ ನೋಡು. ಆ ಒಂದು ಕಾರಣಕ್ಕೆ, ಕಾರಣ ಏನೇ ಇರಲಿ, ಹಾಗಂತ ಸುಮ್ ಸುಮ್ನೆ ಆಪಾದನೆ ಮಾಡ್ತಾ ನಂಬಿಕೆ ಕಳ್ಕೊಂಡು ಬೇರೆಯವ್ರ ನೆಮ್ಮದಿನ ಹಾಳು ಮಾಡೋದು ಸರಿನಾ? ಆಯ್ತಪ್ಪ, ನೀನು ಮುಂದೆ ಇನ್ನು ನಾನು ಜಾಸ್ತಿ ಮಾತಾಡಲ್ಲ ಬಿಡು. ಅರ್ಜುನ್ ಅವರೇ, ಅಜ್ಜಿಗೆ ಈ ಮನೆಯವ್ರ ಮೇಲೆ, ಈ ಮನೆ ಮೇಲೆ ತುಂಬ ಕಾಳಜಿ, ಅದನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ. ಕ್ಷಮಿಸಿ ಅಮೃತ ಅವರೇ, ನೀವು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು, ಈ ಗೆಲುವಿನ ಮಾತಾಡ್ತಿರಲ್ಲ ಅದು ನಿಮ್ಮ ದೊಡ್ಡತನ, ಅದೇ ನನಗೆ ಸ್ಫೂರ್ತಿ ಕೂಡ. ಅಮ್ಮಂಗೆ ಕೆಲಸದಲ್ಲಿ ಸಹಾಯ ಮಾಡಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಏನಮ್ಮ ಅಮೃತ, ಗೊತ್ತಿದ್ದು ಗೊತ್ತಿದ್ದು ಹೀಗೆ ಕೇಳ್ತಾ ಇದೆಯಾ? ವರ್ಷಕ್ಕೆ ಒಂದ್ಸಲ ಬರೋ ಹಬ್ಬ, ಅಂಥದ್ರಲ್ಲಿ ಮನೆ ದೀಪನೇ ಮನೇಲಿಲ್ಲ ಅಂದಮೇಲೆ ದೀಪಾವಳಿ ಹಬ್ಬನ ಹೇಗೆ ಆಚರಿಸೋದು? ಒಂದು ವೇಳೆ ಹಾಗೆ ಆಚರಿಸಿದ್ರು ಕೂಡ ಸಿಗಬೇಕಾದ ಆನಂದ ಸಿಗುತ್ತಾ? ಹಾಂ, ಮಾವ ನಾಗಿನಿ ಕಣ್ ತಪ್ಪಿಸಿ ಎಲ್ಲೂ ಹೋಗೋದಕ್ಕಾಗಲ್ಲ ಅತ್ತೆ. ಏನಂದೆ? ನಾನೇನಂದೆ, ಮಾವ ನಾಗಿನಿ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರನ್ನು ಅಂತ ಹೇಳಿದೆ ಅಷ್ಟೆ. ಹಾಗಂದ್ಯಾ? ಇಲ್ಲ ಅಮೃತ, ನಾಗಿನಿ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಯಾವ ಪ್ಲಾನು ಮಾಡಿಲ್ಲ. ಅದೇ ಹೇಳ್ತೀರಾ ಅತ್ತೆ? ಅವ್ರು ಇದುವರೆಗೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಸುಳ್ಳು ಅತ್ತೆ. ಏನದೆ? ನಿಮ್ಮಿಂದ ಏನು ವಿಚಾರನ ಮುಚ್ಚಿಟ್ಟಿಲ್ಲ ಅನ್ನೋದು ಸುಳ್ಳು. ಒಂದೇ ನಾಗಮಣಿ ಅವ್ರ ಹತ್ರ ಇದೆ ಅನ್ನೋ ವಿಚಾರನ ಯಾವತ್ತಾದ್ರೂ ನಿಮ್ಗೆ ಹೇಳಿದಾರ? ಇಲ್ಲ. ಅವತ್ತು ನಾಗಿಣಿ ಮಾವನ್ನ ನಾಗಮಣಿ ತಗೊಂಬನ್ನಿ ಅಂತ ಕಳಿಸಿದ ದಿನದಿಂದನೂ ಮಾವ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಗೊತ್ತಾಗೋದಿಲ್ವ? ಮಾವ ಕಾಣಿಸ್ತಾ ಇರೋದಕ್ಕೂ ನಾಗಿಣಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅದೇ ಆಧಾರದ ಮೇಲೆ ಹೇಳಿದೆ ಅಷ್ಟೆ. ಅದು ಏನೇ ಆಗಿದ್ರು ಮತ್ತೆ ನಿಮ್ಮ ಮಾವ ಮನೆಗೆ ವಾಪಸ್ ಬಂದ್ರೆ ನಂಗೆ ಅಷ್ಟೇ ಸಾಕಮ್ಮ. ನೀವೇನು ಯೋಚನೆ ಮಾಡಿಬಿಡಿಯತ್ತೆ, ದೀಪಾವಳಿ ದಿನ ಮಾವ ಮನೆಗೆ ಬಂದೇ ಬರ್ತಾರೆ. ಏನದೆ? ದೀಪಾವಳಿ ದಿನ ಮಾವ ಮನೆಗೆ ಬರ್ತಾರೆ ಅಂದೆ. ನೀನ್ ಹೇಳ್ದ ಹಾಗೆ ಆಗ್ಬಿಟ್ರೆ ಅಮೃತ, ನಿನ್ ಬಾಯಿ ತುಂಬಾ ಸಕ್ಕರೆ ಹಾಕ್ತೀನಿ ಕಣೆ ನಾನು. ಹಾಗೆ ಆಗ್ಲಿ ಅತ್ತೆ. ನೋಡು, ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋದು ತುಂಬಾ ಇದೆ, ನಾನು ಹೋಗಿ ಎಲ್ಲ ಕೆಲ್ಸಗಳನ್ನ ನೋಡ್ಕೋತಾ ಇರ್ತೀನಿ, ನೀ ಹಿಂದೆನೆ ಬಂದ್ಬಿಡು. ಅವನು ಬರ್ಲಿಲ್ಲ ಅಂದ್ರೆ ನಾನೇ ಹುಡುಕ್ತೀನಿ. ಈಗಾಗಲೇ ಸಾಕಷ್ಟು ಸಮಯನ ವ್ಯರ್ಥ ಮಾಡಿದ್ದೀನಿ, ಇನ್ನು ವ್ಯರ್ಥ ಮಾಡೋದಿಲ್ಲ. ದೀಪಾವಳಿ ದಿನ ಮಾವ ಮನೆಗೆ ಬಂದೇ ಬರ್ತಾರೆ. ವಿಷ್ಣು ದೀಪಾವಳಿಗೆ ಬಂದೇ ಬರ್ತಾನೆ ಅಂತ ಅದು ಹೇಗೆ ಇಷ್ಟು ಖಚಿತವಾಗಿ ಹೇಳ್ತಾ ಇದ್ದಾಳೆ ಅಂದ್ರೆ, ವಿಷ್ಣು ನನ್ನ ಬಂಧನದಲ್ಲಿರೋದು ಈ ನಾಗಿನಿಗೆ ಗೊತ್ತಾಗಿ ಅವನನ್ನು ಬಿಡಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾಳ, ಅಥವಾ ಭೈರವ ತನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳಿ ಇವಳ ಜೊತೆ ಸೇರ್ಕೊಂಡಿದ್ದಾನ? ಯಾರು ನಂಬೋದಕ್ಕಾಗೋದಿಲ್ಲ. ನಾಗಮಣಿಗೋಸ್ಕರ ಯಾರು ಹೇಗೆ ಬದಲಾಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ನನ್ನ ಪ್ರಕಾರ ವಿಷ್ಣು ನನ್ನ ಬಂಧನದಲ್ಲಿರೋದು ಭೈರವನ ಕಡೆಯಿಂದ ನಾಗಿಣಿಗೆ ಗೊತ್ತಾಗಿದೆ ಅನ್ಸತ್ತೆ.
ಅನುಮಾನ ಬರದೆ ಹೀಗೆಲ್ಲ ಮಾತಾಡೋದಿಲ್ಲ. ಮೊದಲು ಇದನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕು. ಎಲ್ಲಿ ಬಚ್ಚಿಡೋದು? ಇವನು ನೋಡ್ತಾ ಇದ್ರೆ ನನ್ನ ಕರಳಿಗೆ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ. ಅವನೇನ್ ಮಾಡ್ತಾನೋ, ಏನ್ ಮಾತಾಡ್ತಾನೋ ಅವನಿಗೆ ಗೊತ್ತಾಗೋದಿಲ್ಲ. ದೇವ್ರೆ, ಇವನ್ ಮೊದಲಿನ ಥರನೇ ಆಗೋಗ್ಬಿಟ್ರೆ ಅಷ್ಟು ಸಾಕು. ರುದ್ರ, ರುದ್ರ, ನಿನ್ನೆ ಕರೀತಾ ಇರೋದು, ತಿರುಗೋ ಈ ಕಡೆ ಮಾತಾಡೋ. ಇದೇನಿದು? ನಾನು ಕೂಗ್ತಾ ಇದ್ರು, ಇವನು ಹಾಗೆ ಇದ್ದಾನಲ್ಲ.